हाय फ्रेंड्स, ना निम्म श्रण फ्रेंड्स। ई वीडियो ब्लूटूथ इयरबड्स रिव्यू माडोण। ऐनेन स्पेसिफिकेशन्स इदे इदरल्लि, मत्ते ऐनेन फीचर्स इदे, याव तर कानिसुत्ते, लुक याव तर इदे अंत हेळि नोडोण। इदु फ्लिपकार्ट बिलियन डेस् अंत हेळि ओंदु इदु फस्ट् इरुत्तल्ल इदरल्लि फ्लिपकार्ट नल्लि, आवाग तगोंडिरोदु। इदर प्रैस् बंदिट्टु 800 रुपीस् के सिक्तु। अदर प्रैस् 5000 4999 74% ಆಫ್ ಆಗಿದೆ। ಮತ್ತೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಮತ್ತೆ ಚೆನ್ನಾಗಿಲ್ಲ ಅಂತ ಹೇಳಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ। ಈಗ ಓಪನ್ ಮಾಡೋಣ, ಈ ಬಾಕ್ಸ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ। ಬಾಕ್ಸ್ ಓಪನ್ ಮಾಡಿದರೆ ಈ ಥರ ಇರುತ್ತೆ। ಬೋಲ್ಟ್ ಆಡಿಯೋ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ। ಏನೇನೆಲ್ಲ ಇದೆ ಅಂತೇಳಿ ನಿಮಗೆ ತೋರಿಸ್ತೀನಿ। ಇಲ್ಲಿ ನೋಡ್ತಾ ಇದ್ದೀರಾ, ಯೂಸರ್ ಮ್ಯಾನ್ವಲ್ ಇದೆ, ಯೂಸರ್ ಮ್ಯಾನ್ವಲ್ ಇದೆ, ಇದು ವ್ಯಾರಂಟಿ ಕಾರ್ಡ್ ಇದೆ, 1 ಇಯರ್ ವ್ಯಾರಂಟಿ ಇದೆ ಇದಕ್ಕೆ। ಓನ್ಲಿ 1800 ರುಪೀಸ್ ಇದೆ ಈ ಇಯರ್ಬಡ್ಸ್ಗೆ, 1 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ। ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ಇದು ಚೆನ್ನಾಗಿದೆ ಅಂತೇಳಿ ರಿವ್ಯೂಸ್ ಬಂದಿದೆ। 71,000 ರೇಟಿಂಗ್ಸ್ ಇದೆ, 3.7 ಸ್ಟಾರ್ ಇದೆ 5 ಸ್ಟಾರ್ಗೆ, ಅಂದರೆ ತುಂಬ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ। ಯೂಸರ್ ಮ್ಯಾನ್ಯುವಲ್ ಇದನ್ನು ಸೈಡ್ಗೆ ಇಡೋಣ। ಇದರಲ್ಲಿ ಬಾಕ್ಸಲ್ಲಿ ಏನೇನಿರುತ್ತೆ ಅಂತೇಳಿ ನೋಡಿ, ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ। ಒಂದು USB ಕೇಬಲ್ ಇದೆ, ನೀವು ಚಾರ್ಜ್ ಇಯರ್ಬಡ್ಸ್ನ ಚಾರ್ಜ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ। ಇದೇ ಬಾಕ್ಸಲ್ಲಿ ಎಕ್ಸ್ಟ್ರಾ ಸ್ಪೇರ್ ಇಯರ್ಬಡ್ಸ್ ಇದೆ, ಮತ್ತು ಇದು ಇಯರ್ಬಡ್ಸ್ ಇಲ್ಲಿ ಈ ಥರ ಓಪನ್ ಮಾಡೋದು, ಓಪನ್ ಮಾಡಿದರೆ ಇಲ್ಲಿ ಇಯರ್ಬಡ್ಸ್ ಇದೆ। ಇದನ್ನು ನೀವು ಇಲ್ಲಿ ಆನ್ ಆಗಿದೆ, ತೋರಿಸ್ತಾ ಇದೆ। ಇದು ಸ್ಪೆಸಿಫಿಕೇಷನ್ಸ್ ಏನು ಅಂತಂದರೆ, ಇದರಲ್ಲಿ ಮೈಕ್ ಇದೆ, ಮೈಕ್ ಇರುತ್ತೆ, ನೀವು ಮಾತಾಡಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು। ಯಾವುದಾದ್ರೂ ಕಾಲ್ ಬಂದರೆ ನೀವು ರಿಸೀವ್ ಮಾಡಿ ಮಾತಾಡ್ಬೋದು ಈ ಇಯರ್ಬಡ್ಸ್ ಯೂಸ್ ಆಗುತ್ತೆ। ಮತ್ತು ವೈರ್ಲೆಸ್ ರೇಂಜ್ 10 ಮೀಟರ್ ಇರುತ್ತೆ, 10 ಮೀಟರ್ ಡಿಸ್ಟೆನ್ಸ್ವರೆಗೂ ನೀವು ಮೊಬೈಲ್ನ ಇಟ್ಟು ನೀವು ಆರಾಮಾಗಿ ಏನಾದರೂ ವರ್ಕ್ ಮಾಡ್ಬೋದು, ಮತ್ತು ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಏನಾದರೂ ಮಾಡ್ಬೋದು। ಮತ್ತು ಇದರಲ್ಲಿ ಚಾರ್ಜಿಂಗ್ 2 ಅವರ್ ಚಾರ್ಜ್ ಮಾಡಿದರೆ 15 ಅವರ್ಸ್ ನೀವು ಮ್ಯೂಸಿಕ್ನ ಕೇಳ್ಬೋದು, 2 ಅವರ್ಸ್ನ ಚಾರ್ಜಿಂಗ್ ಮಾಡ್ಬೋದು, ಮಾಡಿದಂದಮೇಲೆ 15 ಅವರ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು। ಮತ್ತು ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ, ಇದು ವಾಟರ್ ರೆಸಿಸ್ಟೆಂಟ್ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಇದೆ, ನೀರಲ್ಲಿ ಬಿದ್ದರೂ ಏನೂ ಆಗಲ್ಲ, ಮತ್ತು ನಿಮ್ಮ ಬೆವರು ಅದಕ್ಕೆ ಟಚ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿ, ಇದು ಒಂದು ಒಳ್ಳೆಯ ಫೀಚರ್ ಇದೆ। ನೀವು ಇದನ್ನು ಚಾರ್ಜ್ ಮಾಡಬೇಕು ಅಂತಂದರೆ ಇದರಲ್ಲಿ ಈ ಥರ ಓಪನ್ ಮಾಡಿ ಈ ಥರ ಇಟ್ಟು ಇಲ್ಲಿ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಅದನ್ನು ಇಲ್ಲಿ ಇನ್ಸರ್ಟ್ ಮಾಡಿ ಚಾರ್ಜ್ ಮಾಡ್ಬೋದು। 2 ಅವರ್ವರೆಗೂ ಚಾರ್ಜ್ ಮಾಡಿದ್ರೆ 15 ಅವರ್ಸ್ವರೆಗೂ ನೀವು ಸಾಂಗ್ನ ಕೇಳ್ಬೋದು। ತುಂಬ ಚೆನ್ನಾಗಿದೆ, ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ ಅನಿಸುತ್ತೆ, ಮತ್ತು ನೋಡೋಕ್ಕೆ ತುಂಬ ಚಿಕ್ಕದು, ತುಂಬ ಚೆನ್ನಾಗಿ ಅನಿಸುತ್ತೆ। ನೀವು
ದಿನವರೆಗೂ ಮ್ಯೂಸಿಕ್ನ ಆರಾಮಾಗಿ ಕೇಳ್ಬೋದು. ಇಷ್ಟು ಕಡಿಮೆ ಪ್ರೈಸ್ಗೆ ಒಳ್ಳೆ ಇಯರ್ಬಡ್ಸ್ ಇದೆ ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ಬ್ಯಾಸ್ ಎಫೆಕ್ಟ್ ಕೂಡ ಬರುತ್ತೆ, ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ, ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್. ಅಂದರೆ ಏನಾದರೂ ನಾಯ್ಸ್ ಬರ್ತಾ ಇತ್ತು ಅಂತಂದರೆ ಅದು ಕ್ಯಾನ್ಸಲ್ ಆಗಿ ಒಳ್ಳೆ ಕ್ವಾಲಿಟಿ ಸೌಂಡ್ ಇಲ್ಲಿ ಸಿಗುತ್ತೆ ಅಂತ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ನೀವು ಬೈ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟ್ನಲ್ಲಿ ಬೈ ಮಾಡ್ಬೋದು. ನಮ್ಮ ಫ್ರೆಂಡ್ ಬೈ ಮಾಡಿದ್ರು, ಅದಕ್ಕೋಸ್ಕರ ನಾನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ರಿವ್ಯೂ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಈ ಒಂದು ಇಯರ್ಬಡ್ಸ್ನ ತೊಗೊಂಡು ಯೂಸ್ ಮಾಡ್ಬೋದು, ಸಾಂಗ್ಸ್ನ ಕೇಳ್ಬೋದು. ನೀವು ವಾಕಿಂಗ್ ಮಾಡಬೇಕಾದ್ರೆ ಇದನ್ನು ನೀವು ಕಿವಿಯಲ್ಲಿ ಇನ್ಸರ್ಟ್ ಮಾಡಿಕೊಂಡು ವಾಕಿಂಗ್ ಮತ್ತು ಎಕ್ಸಸೈಸಸ್ ಕೂಡ ಮಾಡ್ಬೋದು. ಕೇರ್ಫುಲ್ ಆಗಿರ್ಬೇಕು ಫ್ರೆಂಡ್ಸ್. ನೀವು ರೋಡಲ್ಲಿ ಹೋಗಬೇಕಾದ್ರೆ ಮತ್ತು ಜಾಸ್ತಿ ಸೌಂಡ್ ಇಟ್ಕೊಂಡು ಹಿಂದೆ ವೆಹಿಕಲ್ಸ್ ಬಂದರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಡೆಂಟ್ ಆ ಥರ. ಭಾಳ ಕೇರ್ಫುಲ್ ಇಂದ ಇರಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇಯರ್ಬಡ್ಸ್ನ ನಿಮ್ಮ ಮೊಬೈಲ್ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಬೇಕು ಅಂತಂದರೆ ಈ ಇಯರ್ಬಡ್ಸ್ ಈ ಬಾಕ್ಸಿಂದ ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಆನ್ ಮಾಡಿದಾದಮೇಲೆ ಇಲ್ಲಿ ಮೊಬೈಲ್ನಲ್ಲಿ ನೀವು ಬ್ಲೂಟೂತ್ನಲ್ಲಿ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ರ ಬ್ಲೂಟೂತ್ನಲ್ಲಿ ಹೋಗಿ, ಸಾರಿ, ಬ್ಲೂಟೂತ್ನಲ್ಲಿ ಹೋಗಿದ್ದಾದ್ಮೇಲೆ ಇಲ್ಲಿ ಅವೈಲೇಬಲ್ ಡಿವೈಸಸ್ ಅಂತೇಳಿ ಇಲ್ಲಿ ಸರ್ಚ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಬೋಲ್ಟ್ ಆಡಿಯೋ ಕಾಂಬಟ್ಸ್ ಅಂತೇಳಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಪೇರ್ ಅಂತೇಳಿ ಮಾಡಿ. ಈಗ ಕನೆಕ್ಟೆಡ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಕನೆಕ್ಟೆಡ್, ಬ್ಯಾಟ್ರಿ 60% ಇದೆ. ಇಯರ್ಬಡ್ಸಲ್ಲಿ ಬ್ಯಾಟ್ರಿ 60% ಇದೆ ಅಂತೇಳಿ ತೋರಿಸ್ತಾ ಇದೆ. ಈಗ ಬ್ಯಾಕ್ ಬಂದು ನೀವು ಏನಾದರೂ ಯೂಸ್ ಮಾಡ್ಬೋದು, ಆಡಿಯೋ ಪ್ಲೇಯರ್ ಯೂಸ್ ಮಾಡ್ಬೋದು, ಬೇರೆ ಯೂಟ್ಯೂಬ್ ಏನಾದರೂ ನೀವು ನೋಡ್ಬೋದು. ಅದಾದಮೇಲೆ ನೀವು ಇದರಲ್ಲಿ ಇನ್ನೂ ಒಂದು ಫೀಚರ್ ಏನಿದೆ ಅಂತಂದರೆ ಇಲ್ಲಿ ಟಚ್ ಸೆನ್ಸರ್ ಇದೆ ಇದರಲ್ಲಿ ಇಯರ್ಬಡ್ಸಲ್ಲಿ. ನೋಡ್ತಾ ಇದ್ದೀರಾ ಇಲ್ಲಿ ಟಚ್, ಇದನ್ನು ಟಚ್ ಮಾಡಿದರೆ ನಿಮಗೆ ಇಲ್ಲಿ ಪ್ಲೇ ಮಾಡೋದು, ಪಾಸ್ ಮಾಡೋದು ಎಲ್ಲನೂ ಇದರಲ್ಲಿ ಸಿಗುತ್ತೆ. ಮತ್ತು ನೀವು ಈ ಇಯರ್ಬಡ್ ಯಾವ ಕಿವಿಗೆ ಹಾಕೋಬೇಕು ಅಂತೇಳಿ ಇಲ್ಲಿ ಬರ್ತಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಆರ್ ಅಂತಿದೆ, ಇದು ರೈಟ್ ಅಂತ ಅರ್ಥ ಆಗುತ್ತೆ. ಅದೇ ರೀತಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ ಅಂತಿದೆ, ಇದು ಲೆಫ್ಟ್ ಸೈಡ್ಗೆ ನಾವು ಇಟ್ಕೋಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿದೆ. ಸೆನ್ಸರ್ ಕೂಡ ಇದರಲ್ಲಿದೆ. ಪಾಸ್ ಪ್ಲೇ ಎಲ್ಲನೂ ಮಾಡ್ಬೋದು ಇದರಲ್ಲಿ. ಇಲ್ಲಿ ಟಚ್ ಮಾಡಿದ್ರೆ ಪಾಸ್ ಆಗುತ್ತೆ, ಮತ್ತು ಕ್ಲಿಕ್ ಮಾಡಿದರೆ ಪ್ಲೇ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಷ್ಟ ಆದರೆ ತಗೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.